ಸಿಕ್ಸ್ ಮಂತ್ಸ್ ಅಲ್ಲಿ 12 kg ಹೇಗೆ ಲೂಸ್ ಮಾಡ್ಬೇಕು. ಈ ವಿಡಿಯೋ ನೋಡಿ ಸ್ಕಿಪ್ ಮಾಡಿದ್ರೆ ಯಾವುದೇ ಆದಂತ ರಿಸಲ್ಟ್ಸ್ ನಿಮಗೆ ಸಿಗೋದಿಲ್ಲ. ಸೊ ಡಯಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ದುಡ್ಡು ಕೊಟ್ಟಿದ್ರಿಂದ ನಿಮ್ಗೆ ರಿಸಲ್ಟ್ ಸಿಗತ್ತಾ? ಇಲ್ಲ ಅಲ್ವಾ? ನೀವೇ ಕಷ್ಟಪಟ್ಟು ವರ್ಕ್ ಮಾಡ್ಬೇಕಲ್ವಾ? ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬಾ ದಿನದಿಂದ ನನಗೆ ತುಂಬಾ ಜನ ನಿಮ್ಮ ಡಯೆಟ್ ಬಗ್ಗೆ ನಮಗೆ ಡೀಟೇಲ್ಸ್ ಶೇರ್ ಮಾಡಿ, ನೀವೇನು ಮಾಡಿದ್ರಿ ವೆಯ್ಟ್ ಲಾಸ್ ಮಾಡೋದಕ್ಕೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ತಿದ್ದೀನಪ್ಪ ಅಂದರೆ, 6 ಮಂತ್ಸಲ್ಲಿ 12 kg ಹೇಗೆ ಲೂಸ್ ಮಾಡಬೇಕು ಅದ್ರ ಬಗ್ಗೆ ನಾನು ಇವತ್ತು ಡೀಟೇಲ್ಸ್ ಕೊಡ್ತೀನಿ. ಸೊ ಡೀಟೇಲ್ಸ್ ಶೇರ್ ಮಾಡೋಕ್ಕಿಂತ ಮುಂಚೆ ನಾನು ಕೆಲವು ವಿಷಯಗಳನ್ನ ನಿಮ್ಮ ಹತ್ರ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಎಲ್ಲಾರ್ದು ಬಾಡಿ ನಾವು ಮಾಡುವಂಥ ಡಯೆಟಿಗಾಗಲಿ ವರ್ಕೌಟ್ಗಾಗಲಿ ಡಿಫ್ರೆಂಟ್ ಆಗಿ ರಿಯಾಕ್ಟ್ ಮಾಡುತ್ತೆ. ಸೊ ಹಾಗಾಗಿ ನಿಮಗೆ ಬೇಗ ಕೂಡ ರಿಸಲ್ಟ್ ಸಿಗ್ಬೋದು, ಸ್ವಲ್ಪ ಲೇಟಾಗಿ ಕೂಡ ರಿಸಲ್ಟ್ ಸಿಗ್ಬೋದು. ಬಟ್ ಎಲ್ಲ ಏನರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ನೀವು ಎಷ್ಟು ಸ್ಟ್ರಿಕ್ಟ್ ಆಗಿ ವರ್ಕೌಟ್ ಮಾಡ್ತೀರಾ, ಮತ್ತು ಎಷ್ಟು ಸ್ಟ್ರಿಕ್ಟ್ ಆಗಿ ವರ್ಕೌಟ್ ಜೊತೆಗೇ ನೀವು ಡಯೆಟ್ ಕೂಡ ಮೇಂಟೈನ್ ಮಾಡ್ತೀರಾ. ಸೊ ನೀವು ಪ್ರತಿ ಸಲನೂ ಲೈಕ್ ಯು ಹ್ಯಾವ್ ಟು ಶೋ ಅಪ್ ಟು ದ ಜಿಮ್. ಸೊ ಸುಮ್ಮನೆ ನೀವು ಈ ವಿಡಿಯೋ ನೋಡಿ ಸ್ಕಿಪ್ ಮಾಡಿದ್ರೆ ಯಾವುದೇ ಆದಂಥ ರಿಸಲ್ಟ್ಸ್ ನಿಮಗೆ ಸಿಗೋದಿಲ್ಲ, ಅದು ಮೇನ್. ಸೊ ನನಗೂ ಕೂಡ ನನ್ನ ಟ್ರೈನರ್ ನನ್ನ ಯಾವಾಗ ಕರೆಕ್ಟಾಗಿ ಹೋಗ್ತಾ ಇರಲಿಲ್ಲ, ಅವ್ರು ಸ್ಟ್ರಿಕ್ಟಾಗಿ ನನ್ನ ಫೇಸ್ ಮೇಲೆ ಹೇಳೋರು, ನೀವು ಇದನ್ನ ತಿಂದರೆ ಆಗಲ್ಲ, ಇದನ್ನ ಮಾಡಿದ್ರೆ ಆಗಲ್ಲ ಅಂತ. ಸೊ ಐ ಥಿಂಕ್ ದಟ್ ಈಸ್ ಒನ್ ಥಿಂಗ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್, ವಿಚ್ ಮೇಕ್ ಸೆನ್ಸ್ ಆ್ಯಕ್ಚುಲಿ. ಸೊ ಹಾಗಾಗಿ ಅವರು ಹೇಳಿದ ಮೇಲೆ ನಾನು ಅದನ್ನು ಸೀರಿಯಸ್ ಆಗಿ ತೊಗೊಂಡು ಮಾಡಿದ್ದಕ್ಕೆ ಸೊ ನನಗೆ ರಿಸಲ್ಟ್ ಸಿಕ್ತು. ಸೊ ಯಾವತ್ತೂ ಪೇಷನ್ಸ್ನ ಕಳ್ಕೊಬೇಡಿ ಇನ್ ದಿಸ್ ಜರ್ನಿ ಆಫ್ ಲೂಸಿಂಗ್ ವೆಯ್ಟ್ನು. ಸೊ ನಾನು ಫಸ್ಟ್ 6 ಮಂತ್ಸ್ ನಾನು ಮಾಡಿದ ಮಿಸ್ಟೇಕ್ ಏನಪ್ಪ ಅಂತಂದರೆ, ಜಿಮ್ಮಿಗೆ ಹೋಗ್ತಾ ಇದ್ರಿಲ್ಲ ಅಂತ ಡಬಲ್ ಡಬಲ್ ಊಟ ಮಾಡಿಬಿಡ್ತಿದ್ದೆ. ಸೊ ಹಾಗಾಗಿ ನನಗೆ ರಿಸಲ್ಟ್ಸ್ ಸಿಗಲಿಲ್ಲ. ವೆಯ್ಟಲ್ಲಿ ಡಿಫ್ರೆನ್ಸ್ ಯಾಕೆ ಗೊತ್ತಾಗಲ್ಲ ಅಂತಂದರೆ, ನಿಮ್ಮ ಬಾಡಿಯಲ್ಲಿರುವಂಥ ಒಂದು ಫ್ಯಾಟ್ ಏನಿದೆ ಅದು ಮಸಲ್ ಆಗಿ ಕೂಡ ಕನ್ವರ್ಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಿಮಗೆ ಅಷ್ಟು ರಿಸಲ್ಟ್ಸ್ ಏನೋ ಗೊತ್ತಾಗಲ್ಲ. ಆ್ಯಂಡ್ ಯಾವುದೇ ಥರ ಒಂದು ಪ್ರೋಟೀನ್ ಆಗಲಿ ಅಥವಾ ಕ್ರಿಯೇಟಿನ್ ಆಗಲಿ ಇದೆಲ್ಲ ಏನಕ್ಕೂ ಜಿಮ್ ಟ್ರೈನರ್ ಏನಿರ್ತಾರೆ ಅವ್ರ ಹತ್ರ ಒಂದ್ಸಲ ಕನ್ಸಲ್ಟ್ ಮಾಡಿ ಆಮೇಲೆ ತೊಗೊಳ್ಳಿ. ಸೊ ಬಾಡಿ ಮಾಡೋರು ಕ್ರಿಯೇಟಿನ್ ಎಲ್ಲ ತೊಗೋತಾರೆ, ಬಟ್ ಆದ್ರೂ ನಿಮ್ಮ ಒಂದು ಹೆಲ್ತ್ ಕಂಡೀಷನ್ ಮತ್ತು ನಿಮಗೆ ಏನಾದರೂ ಮುಂಚೆ ಏನಾದರೂ ಆಪರೇಷನ್ಸ್ ಆಗಿದ್ದರೆ, ಸೊ ಇದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ನೀವು ತೊಗೊಳ್ಳಿ. ಸೊ ಯಾ ಗೈಸ್, ಸೊ ಲೆಟ್ಸ್ ಗೆಟ್ ಇಟ್ ಸ್ಟಾರ್ಟೆಡ್. ಸಿ, ನಾನು ಫಿಟ್ನೆಸ್ ಟ್ರೈನರ್ ಅಲ್ಲ. ಸೊ ನನಗೆ ಪ್ರೊಫೆಷ್ನಲ್ ಇದ್ರ ಬಗ್ಗೆ ಗೊತ್ತಿಲ್ಲ. ನಾನು ಇವತ್ತು ಏನು ಮಾಡ್ತಾ ಇದ್ದೀನಿ ಅಂತಂದರೆ, ನನಗೇನು ವರ್ಕ್ ಆಗಿದೆ ಸೊ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸೊ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ನಾನು 1 ಇಯರಿಂದ ವೆಯ್ಟ್ ಲಾಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೆ. ಸೊ ಫಸ್ಟ್ ಮಂತ್ಸು ನಾನು ಮಾಡಿದಂಥ ಮಿಸ್ಟೇಕ್ ಅಂದರೆ ನಾನು ನಿಮಗೆ ಜಸ್ಟ್ ಹೇಳಿದೆ. ಸೊ ದ ಫಸ್ಟ್ ವಿಷಯ ಏನಪ್ಪ ಅಂತಂದ್ರೆ ಡಯೆಟ್. ಸೊ ಡಯೆಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ನೀವು ಎಷ್ಟೇ ವರ್ಕೌಟ್ ಮಾಡಿದ್ರು ನೀವು ಡಯೆಟ್ ನ ಕರೆಕ್ಟ್ ಆಗಿ ಮಾಡಲಿಲ್ಲ, ಮೇಂಟೈನ್ ಮಾಡಲಿಲ್ಲ ಅಂದ್ರೆ ದಟ್ಸ್ ಅ ವೆರಿ ಬಿಗ್ ರೆಡ್ ಫ್ಲಾಗ್ ತರ ಇನ್ ಯುವರ್ ವರ್ಕೌಟ್ ಜರ್ನಿ ಅಂಡ್ ವೆಯ್ಟ್ ಲಾಸ್ ಜರ್ನಿ. ಸೊ ಹಾಗಾಗಿ ಆಲ್ವೇಸ್ ಕೀಪ್ ಯುವರ್ ಡಯೆಟ್ ನೀಟ್. ಸೊ ನಿಮ್ಮ ಬಾಡಿಗೆ ನಿಮ್ಗೆ ಏನಾದ್ರು ಹೆಲ್ತ್ ಇಶ್ಯೂಸ್ ಇರುತ್ತೆ ಸೊ ಅದಕ್ಕೆ ಸರಿ ಹೋಗೋ ತರ ನಿಮ್ಮ ಟ್ರೈನರ್ ಹತ್ರ ನೀವು ಡಯೆಟ್ ಲಿಸ್ಟ್ ತಗೊಳ್ಳಿ, ನಿಮಗೆ ಸೂಟ್ ಆಗೋ ತರ. ಅಂಡ್ ಆ ಡಯೆಟ್ ನ ಫಾರ್ ಎವ್ರಿ 2 ಮಂತ್ಸ್ ಆರ್ 3 ಮಂತ್ಸ್ ಅಥವಾ 6 ಮಂತ್ಸ್ ನಿಮಗೆ ಆ ಡಯೆಟ್ ಏನೋ ಸ್ವಲ್ಪ ಬೋರ್ ಆಯಿತು ಅಥವಾ ಸ್ವಲ್ಪ ವರ್ಕೌಟ್ ಆಗ್ತಿಲ್ಲ ಒಂದು ರೇಂಜ್ಗೆ ಬಂದು ನಿಂತಿದೆ ಅಂತಂದಾಗ, ಅವಾಗ ನೀವು ಡಯೆಟ್ನ ಕೂಡ ಚೇಂಜ್ ಮಾಡ್ಬೋದು. ನಿಮ್ಮ ಡಯೆಟ್ ನಿಮ್ಮ ಒಂದು ವೆಯ್ಟ್ ಲಾಸಲ್ಲಿ 70% ಮ್ಯಾಟರ್ ಆಗುತ್ತೆ. ಸೊ ಇನ್ನು 30% ಏನಿದೆ ಅದು ನಿಮ್ಮ ವರ್ಕೌಟ್. ಸೊ ಹಾಗಾಗಿ ಯಾವಾಗಲೂ ಡಯೆಟನ್ನು ಮಾತ್ರ ತುಂಬ ನೀಟಾಗಿ ಇಟ್ಕೊಳ್ಳಿ. ಶುಗರ್ ಕಟ್ ಮಾಡಿ ನಿಮ್ಮ ಒಂದು ಡಯೆಟಿಂದ, ಆ್ಯಂಡ್ ಆಯಿಲ್ ಐಟಮ್ಸ್ ಕಟ್ ಮಾಡಿ, ಬಿಕಾಸ್ ದಟ್ ಈಸ್ ವಾಟ್ ಐ ಡಿಡ್. ನಾನು ತುಂಬ ಕಮ್ಮಿ ಶುಗರ್ ತಿನ್ನೋದು. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ನಮ್ಮನೇಲಿ ನಾರ್ಮಲ್ ಆಯಿಲ್ ಬದಲು ನಾವು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತೀವಿ. ಕೊಬ್ಬರಿನ ಮಿಲ್ ಮಾಡಿಸಿ ಅದರಲ್ಲಿ ಏನು ಬರುತ್ತೆ ಕೊಕೊನೆಟ್ ಆಯಿಲ್, ಆ ಆಯಿಲ್ನ ನಾವು ನಮ್ಮನೇಲಿ ಅಡುಗೆಗಾಗಲಿ ಏನಾದ್ರು ಒಂದು ಕರಿಬೇಕು ಅಂದ್ರೂ ಅದಕ್ಕೆ ಬಜ್ಜಿ ಬೋಣ ಏನು ಮಾಡಬೇಕಂದ್ರೂ ಅದನ್ನು ಯೂಸ್ ಮಾಡ್ತೀವಿ. ಇನ್ನೊಂದೇನು ನಾನು ಕಟ್ ಮಾಡಿದೆ ನನ್ನ ಒಂದು ಡಯೆಟಿಂದ ಅಂತಂದರೆ, ಮೈದಾ ಮತ್ತು ಫ್ರೈಡ್ ಐಟಮ್ಸ್, ಹೊರಗಡೆ ಸಿಗುವಂಥ ಊಟಗಳು, ಸೊ ಈ ಥರ ಒಂದು ಫುಡ್ಗಳನ್ನ ನಾನು ಕಂಪ್ಲೀಟ್ಲಿ ಕಟ್ ಮಾಡಿದೆ. ನಾನು ಮಾಡಿದ್ದೇನಪ್ಪ ಅಂತಂದರೆ, ಮನೆ ಊಟಕ್ಕೆ ಸ್ಟಿಕ್ ಆಗೋದು, ಸೊ ಹೊರಗಡೆ ಕೂಡ ತಿಂದ್ರೂ ಮಿನಿಮಲ್ ಆಗಿ ತಿನ್ನೋದು, ಇಲ್ಲ ಅಂದರೆ ನಮ್ಮ ಡಯೆಟ್ಗೆ ಅನುಸಾರ ಆಗುವಂಥ ಒಂದು ಫುಡ್ನ ತಿನ್ನೋದು, ಸ್ವಲ್ಪ ಪ್ರೋಟೀನ್ ಸೋರ್ಸ್ ಇರುವಂಥ ಫುಡ್ನ, ವೆಜಿಟೇಬಲ್ಸ್ ಜಾಸ್ತಿ ಇರುವಂಥ ಫುಡ್ನ, ಸೊ ಈ ಥರ ಒಂದು ಫುಡ್ನ ತಿನ್ನೋದು. ಸೊ ಇದು ದಿಸ್ ಇಸ್ ದ ಫಸ್ಟ್ ಥಿಂಗ್ ವಿಚ್ ಇಸ್ ಇಂಪಾರ್ಟೆಂಟ್ ಗೈಸ್. ಸೊ ಇದು ನನಗೆ ತಿಳಿದಿರೋದು, ನನಗೆ ವರ್ಕೌಟ್ ಆಗಿರೋದು ನಾನು ನಿಮ್ಗೆ ಹೇಳ್ತಾ ಇರೋದು. ಸೊ ಈಗ ನಾನು ಹೇಳಿದ್ದೇನಪ್ಪ ಅಂತಂದರೆ, ಏನೇನು ಅವಾಯ್ಡ್ ಮಾಡಬೇಕು ನಿಮ್ಮ ಡಯೆಟಲ್ಲಿ ಅಂತ. ನೆಕ್ಸ್ಟ್ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ವಿಚ್ ಇಸ್ ಸೆಕೆಂಡ್ ಪಾಯಿಂಟ್. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ವಾರದಲ್ಲಿ 7 ದಿನ ಇದ್ರೆ, ಆ 7 ದಿನದಲ್ಲಿ 5 ದಿನ ಕರೆಕ್ಟಾಗಿ ವರ್ಕೌಟ್ಗೆ ಹೋಗಿ. ಸೊ ಸ್ಟಾರ್ಟಿಂಗಲ್ಲಿ ತುಂಬ ಟಯರ್ಡ್ ಅನಿಸುತ್ತೆ, ಮನೆಗೆ ಬಂದು ಮಂಕೋಬೇಕು ಅಂತ ಅನ್ಸುತ್ತೆ, ಇಟ್ಸ್ ಆಲ್ ಫೈನ್. ಸೊ ಈ ಥರ ಆಗುತ್ತೆ, ಎಲ್ಲರಿಗೂ ಆಗುತ್ತೆ, ನನಗೂ ಅಷ್ಟೇ. ಸ್ವಲ್ಪ ಗ್ಯಾಪ್ ತೊಗೊಂಡು ಮತ್ತೆ ಸ್ಟಾರ್ಟ್ ಮಾಡಿದಾಗ್ಲೂ ಕೆಲವು ದಿನ ನಾರ್ಮಲ್ ಆಗಿರೋಕ್ಕಾಗಲ್ಲ, ತುಂಬ ಟಯರ್ಡು, ಮಂಕೊಂಡ್ರೆ ಸಾಕು ಅನ್ನೋ ಥರ ಎಲ್ಲ ಅನಿಸುತ್ತೆ. ಸೊ ಇಟ್ಸ್ ವೆರಿ ನಾರ್ಮಲ್. ಬಟ್ ಏನೇ ಆದ್ರೂ ಒಂದು ವಾರದಲ್ಲಿ 5 ಡೇಸ್ ಮಾತ್ರ ವರ್ಕೌಟ್ ಮಾಡಿ, ಆ್ಯಂಡ್ ನಿಮ್ಮ ಬಾಡಿಗೂ ಕೂಡ ರೆಸ್ಟ್ ಬೇಕು. ಸೊ ಆದಷ್ಟು ರೆಸ್ಟ್ ಕೂಡ ಕೊಡಿ, ಆ್ಯಂಡ್ ತುಂಬ ಲೈಕ್
3 hours 4 hours ಎಲ್ಲ ವರ್ಕೌಟ್ ಮಾಡಿ ಯೂಸ್ ಇಲ್ಲ. ಸೊ ಏನು ವರ್ಕೌಟ್ ನ ಮಾಡ್ತೀರಾ ಅದನ್ನೇ ಕರೆಕ್ಟಾಗಿ ಒನ್ ಆ್ಯಂಡ್ ಹಾಫ್ ಅವರ್ ಪ್ರಾಪರ್ ಆಗಿ ವರ್ಕೌಟ್ ಮಾಡಿ ಆ್ಯಂಡ್ ಡಯೆಟ್ ನ ಮೇಂಟೈನ್ ಮಾಡಿ. ದಟ್ ಈಸ್ ವೆರಿ ಯುನೋ ಯೂಸ್ಫುಲ್. ನೀವು ಏನೇ ಒಂದು ವರ್ಕೌಟ್ ಮಾಡಿದ್ರು ಅದನ್ನು ರಿಕವರ್ ಆಗೋದಕ್ಕೆ ನಿಮ್ಮ ಬಾಡಿಗೂ ಕೂಡ ಸ್ವಲ್ಪ ರೆಸ್ಟ್ ಕೊಡಬೇಕು. ಸೊ ಅದನ್ನ ಮೈಂಡಲ್ಲಿ ಇಟ್ಕೊಳ್ಳಿ ಯಾವಾಗ್ಲೂ. ಸುಮ್ಮನೆ ಏನೋ ಮಾಡಬೇಕು ಓಕೆ ವರ್ಕೌಟ್ ಮಾಡಿಬಿಡಿದ್ರೆ ಆಗತ್ತೆ ಅನ್ನೋದು ಐ ಡೋಂಟ್ ಬಿಲೀವ್. ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ, ನನಗೆ ವರ್ಕೌಟ್ ಆಗಿದ್ದು ವೆಯ್ಟ್ ಟ್ರೈನಿಂಗ್ ಅಂದ್ರೆ ಅಂದ್ರೆ ವೆಯ್ಟ್ ಲಿಫ್ಟ್ ಮಾಡೋದು. ಸೊ ತುಂಬಾ ಜನ ಹೇಳ್ತಾರೆ ಹೆಣ್ಮಕ್ಳಿಗೆ ಮಸಲ್ಸ್ ಬಂದ್ಬಿಡುತ್ತೆ, ಹುಡುಗರ ತರ ಆಗತ್ತೆ ಬಾಡಿ ವೆಯ್ಟ್ ಲಿಫ್ಟ್ ಮಾಡಿದ್ರೆ ಅಂತೆಲ್ಲ. ಸೊ ಅದು ನಿಜ ಅಲ್ಲ, ನಾನು ನಿಜ ಅಂತ ಅದನ್ನ ಹೇಳಲ್ಲ. ಸೊ ವೆಯ್ಟ್ ಲಿಫ್ಟಿಂಗ್ ಇಂದ ನಿಮ್ಗೆ ಬಾಡಿ ಯುನೋ ಒಳ್ಳೆ ಟೋನ್ ಆಗುತ್ತೆ, ಸೊ ನೀವು ಹುಡುಗರ ತರ ಬಾಡಿ ಆಗುತ್ತೆ ಅಂತಲ್ಲ. ಸೊ ನನ್ನ ವೆಯ್ಟ್ ಲಾಸ್ ಜರ್ನಿಲಿ ನಾನು ಕಾರ್ಡಿಯೋನ ವಾರದಲ್ಲಿ ಒಂದು ದಿನ ಮಾಡಿದ್ರೆ ರೆಸ್ಟ್ ಆಫ್ ದ ಡೇ ನಾನು ಮಾಡ್ತಿದ್ದು ನನ್ನ ವೆಯ್ಟ್ ಟ್ರೈನಿಂಗೇನೆ. ಸೊ ನನ್ನ ಪ್ರಕಾರ ಐ ಹ್ಯಾವ್ ಬಿಕಮ್ ವೆರಿ ಸ್ಟ್ರಾಂಗ್. ಸೊ ನನಗೆ ಪುಷಪ್ಸ್ ಎಲ್ಲ ಮಾಡೋದಕ್ಕೆ ಆಗ್ತಿರಲಿಲ್ಲ, ನಾನು ನೀ ಪುಷಪ್ಸ್ ಮಾಡ್ತಾ ಇದ್ದೆ. ಸೊ ಇವಾಗ ಐ ಕ್ಯಾನ್ ಆರಾಮ್ಸೆ ಡೂ 20 ಪುಷಪ್ಸ್ ಅಟ್ ಒನ್ ಗೋ. ಸೊ ಅಷ್ಟು ಒಂದು ಸ್ಟ್ರೆಂತ್ನ ನಾನು ಬಿಲ್ಡ್ ಮಾಡಿದ್ದೀನಿ. ಸೊ ಹಾಗಾಗಿ ನನಗೇನು ವರ್ಕ್ ಆಗಿದ್ದಪ್ಪ ಅಂತಂದರೆ ವೆಯ್ಟ್ ಟ್ರೈನಿಂಗ್. ಅದೊಂದು ಥರ ಕಾನ್ಫಿಡೆನ್ಸ್ ಕೊಡ್ತು ನನಗೆ. ಸೊ ಹಾಗಾಗಿ ವೆಯ್ಟ್ ಟ್ರೈನಿಂಗ್ ಇಸ್ ವಾಟ್ ವರ್ಕ್ ಫಾರ್ ಮೀ. ಒಂದೇನಪ್ಪ ಅಂದರೆ ತುಂಬ ಜನಕ್ಕೆ ಸಂಜೆ ಹೋಗೋಣ ಆಮೇಲೆ ಹೋಗೋಣ, ಈ ಕೆಲಸ ಮುಗಿಸಾದ್ಮೇಲೆ ಹೋಗೋಣ, ಈ ಥರ ಯಾವಾಗ ನಿಮ್ಮ ಒಂದು ಜಿಮ್ನ ಶೆಡ್ಯೂಲ್ ಮಾಡ್ಕೋತೀರಾ, ಕೆಲವು ಸಲ ಆ ಥರ ಶೆಡ್ಯೂಲ್ ಮಾಡ್ಕೊಂಡಾಗ ಹೋಗೋಕ್ಕಾಗಲ್ಲ, ಏನೋ ಟಯರ್ಡ್ ಆಗುತ್ತೆ, ಸರಿ ಇವತ್ತು ಬೇಡ ಬಿಡು, ಈ ಥರ ಆಗ್ಬಿಡುತ್ತೆ. ಸೊ ನಿಮಗೆ ಯಾವಾಗ ಜಿಮ್ಮಲ್ಲಿ ಕನ್ಸಿಸ್ಟೆಂಟ್ ಆಗಿರೋಕ್ಕಾಗ್ತಾ ಇಲ್ಲ, ಅಯ್ಯೋ ಮಿಸ್ ಆಗ್ತಿದೆ, ಏನೋ ಕೆಲಸನ ಮಿಸ್ ಆಗ್ತಿದೆ ಅಂತಂದರೆ, ಯಾವ ಕೆಲಸ ನಿಮ್ಮ ಒಂದು ಲೈಫ್ ಶೆಡ್ಯೂಲಲ್ಲಿ ಪ್ರತಿ ಸಲ ಮಿಸ್ ಆಗ್ತಿದೆ, ನೀವು ಹೋಗಬೇಕು ಅಂತ ಅನ್ಕೋತಿದ್ರು ಹೋಗೋಕ್ಕಾಗ್ತಿಲ್ಲ, ಅದನ್ನು ನಿಮ್ಮ ದಿನದಲ್ಲಿ ಫಸ್ಟ್ ಅದನ್ನೇ ಫಸ್ಟ್ ಮಾಡಿ. ನಿಮ್ಮ ಬೇರೆ ಎಲ್ಲ ಕೆಲಸಕ್ಕಿಂತ ಮುಂಚೆ ಸ್ವಲ್ಪ ಬೇಗ ಆಯಿತು ಅದನ್ನು ಮಾಡಿ. ಸೊ ಐ ಥಿಂಕ್ ನಾನು ಅದನ್ನೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ನಾನು ಸಂಜೆ ಹೋಗ್ತಾ ಇದ್ದೇನೋ ಕೆಲಸ ಅಂತ ಹೇಳ್ಬಿಟ್ಟು ಹೋಗಿ ಆಗ್ತಿರ್ಲಿಲ್ಲ, ಎಲ್ಲೋ ಹೋಗಿ ಎಲ್ಲೋ ಸ್ಟಕ್ ಆಗಿಬಿಡ್ತಿದ್ದೆ, ಟೈಮಿಗೆ ಕರೆಕ್ಟಾಗಿ ಬರೋಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ಪರ್ಸ್ನಲ್ ಟ್ರೈನಿಂಗ್ ತೊಗೊಂಡಿದ್ದರೆ ನಮ್ಮ ಪಾಪ ಅವರು ಟ್ರೈನರ್ಗೂ ಎಲ್ಲ ನೀಟಾಗಿ ಇನ್ಫಾರ್ಮ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನಾನೇನು ಮಾಡಿದೆ ಅಂತಂದರೆ, ದಿನದಲ್ಲಿ ಮಾರ್ನಿಂಗ್ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ, ಅದನ್ನು ಫಸ್ಟ್ ಮಾಡಿ ಆಮೇಲೆ ಬೇರೆ ಕೆಲಸನ ಇಡ್ತಾ ಇದ್ದೆ, ಅದು ನನಗೆ ವರ್ಕೌಟ್ ಆಯಿತು. ಸೊ ಹಾಗಾಗಿ ಯಾ ಗೈಸ್, ಅದು ನನಗೆ ವರ್ಕೌಟ್ ಆಯಿತು. ಸೊ ನೀವು ನೋಡಿ ನಿಮ್ಮ ಶೆಡ್ಯೂಲ್ಗೆ ಓಕೆ ಆದರೆ ಅದನ್ನು ನಿಮ್ಮ ದಿನದಲ್ಲಿ ಫಸ್ಟ್ ಥಿಂಗ್ ಅಂತ ಇಟ್ಕೊಳ್ಳಿ ಮಾಡೋದಕ್ಕೆ. ಸೊ ಇನ್ನೂ ನಾನು ಏನನ್ನ ನೋಟಿಸ್ ಮಾಡಿದೆಪ್ಪ ಅಂತಂದರೆ, ಕೆಲವು ಸಲ ನಾವು ವೆಯ್ಟ್ ಟ್ರೈನಿಂಗ್ ಮಾಡಬೇಕಾದ್ರೆ ನಮಗೆ ಆಗದೇ ಇಲ್ಲ ಅಂತ ಅನಿಸುತ್ತೆ. ಸೊ ಯಾವಾಗ ನಮಗೆ ಮಾಡೋಕ್ಕೆ ಆಗದೇ ಇಲ್ಲ ಅಂತ ಅನಿಸುತ್ತೆ ಅವಾಗಲೇ ನಾವು ಗಿವ್ ಅಪ್ ಮಾಡಬಾರ್ದು. ಸೊ ಅವಾಗ ಒಂದು ಅಟ್ಲೀಸ್ಟ್ ಒಂದು 3-5 ಎಕ್ಸ್ಟ್ರಾ ಏನೋ ರೆಪ್ಸ್ನ ಮಾಡಿ ನಾವು ಅದನ್ನು ಕಂಪ್ಲೀಟ್ ಮಾಡಬೇಕು. ಸೊ ಆ ಒಂದು ಆ ಲಾಸ್ಟ್ 4-5 ಏನಿರುತ್ತೆ ಅದೇ ಮೇನ್ ಇಂಪ್ಯಾಕ್ಟ್ ಆಗೋದು ನಮ್ಮ ಒಂದು ಬಾಡಿಗೆ. ಸೊ ಹಾಗಾಗಿ ಅದನ್ನು ಯಾವತ್ತೂ ಸ್ಕಿಪ್ ಮಾಡಬೇಡಿ, ನಿಮ್ಮ ಟ್ರೈನರ್ ಸಪೋರ್ಟ್ ತೊಗೊಳ್ಳಿ, ಸ್ವಲ್ಪ ಹೆಲ್ಪ್ ತೊಗೊಳ್ಳಿ, ಬಟ್ ಡೋಂಟ್ ಗಿವ್ ಅಪ್. ಸೊ ಡೋಂಟ್ ಗಿವ್ ಅಪ್, ಅಷ್ಟೇ ನಾನು ಹೇಳೋದಕ್ಕೆ ಇಷ್ಟಪಡೋದು. ಇಟ್ಸ್ ಈದರ್ 1 day or day 1. ಕೆನ್ ಯು ಇಮ್ಯಾಜಿನ್, ಇವಾಗ ನೀವು ಆಲ್ಮೋಸ್ಟ್ 2 weeks ಎಲ್ಲ ಡಯಟ್ ಎಲ್ಲ ನೀಟಾಗಿ ಮಾಡಿರ್ತೀರ. ಸೊ ಆಮೇಲೆ ನೀವು ಒಂದು ದಿನ ಏನೋ ಗ್ಯಾಪ್ ಕೊಟ್ಟರಿ, ಕರೆಕ್ಟಾಗಿ ಏನೋ ಮಾಡಲಿಲ್ಲ, ಆ್ಯಂಡ್ ನಿಮ್ಮ ಫುಲ್ ರೂಟೀನೇ ಚೇಂಜ್ ಆಗೋಯ್ತು, ನಿಮ್ಮ ಮತ್ತೆ ಹೋಗೋಕ್ಕಾಗ್ತಿಲ್ಲ. ಸೊ ಎಲ್ಲ ಹಾಳಾಗ್ಬಿಡುತ್ತೆ. ಸೊ ಹಾಗಾಗಿ ಆ ಒಂದು ದಿನ ಆ ಒಂದು ಡಿಸಿಷನ್ ಆಫ್ ನಾಟ್ ಗೋಯಿಂಗ್ ಟು ವರ್ಕೌಟ್ ಇದೆಲ್ಲ, ಸೊ ಅದನ್ನು ಮಾಡೋಕ್ಕೆ ಹೋಗ್ಬೇಡಿ. ಸೊ ಯಾವಾಗಲೂ ಮೈಂಡ್ನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ. ಕೆಲವು ಸಲ ಆಗ್ಬೋದು ಅನ್ಅವಾಯ್ಡಬಲ್ ಸಿಚುವೇಷನಲ್ಲಿ ಓಕೆ. ಸೊ ಒಂದು ದಿನ ಮಿಸ್ ಮಾಡಿದ್ರು ಅದನ್ನು ಇನ್ನೊಂದು ದಿನ ನಿಮ್ಗೆ ಯಾವತ್ತು ರಜಾ ತೊಗೋತೀರೋ ಆ ದಿನಕ್ಕೆ ಕಾಂಪ್ರಮೈಸ್ ಮಾಡ್ಕೊಳ್ಳಿ. ಇಟ್ಸ್ 1 day or day 1 ಅಂತ ಹೇಳಿದ್ನಲ್ಲ. ಸೊ ವೆಯ್ಟ್ ಲಿಫ್ಟಿಂಗ್ ಮಾಡಬೇಕಾದ್ರೆ ನಿಮ್ಗೆ ಆಗದೇ ಇಲ್ಲ ಅಂತ ಅನ್ನಿಸ್ದಾಗ ಜಸ್ಟ್ ಥಿಂಕ್ ಆಫ್ ಇಟ್. ಏನಪ್ಪ ಅಂತಂದರೆ, ನೀವು ನಿಮ್ಮ ಮೇಲೆ ಎಫರ್ಟ್ಸ್ ಹಾಕಲಿಲ್ಲ, ನೀವು ನಿಮ್ಮ ಮೇಲೆ ವರ್ಕ್ ಮಾಡುವಷ್ಟು ನೀವು ನಿಮ್ಮನ್ನು ಇಷ್ಟಪಡಲಿಲ್ಲ ಅಂದರೆ ಇನ್ಯಾರು ಇಷ್ಟಪಡ್ತಾರೆ? ಸೊ ನೀವು ದುಡ್ಡಂತೂ ಕೊಡ್ತಿದ್ದೀರಾ, ದುಡ್ಡು ಕೊಟ್ಟಿದ್ರಿಂದ ನಿಮಗೆ ರಿಸಲ್ಟ್ ಸಿಗತ್ತಾ? ಇಲ್ಲ ಅಲ್ವಾ, ನೀವೇ ಕಷ್ಟಪಟ್ಟು ವರ್ಕ್ ಮಾಡಬೇಕಲ್ವಾ? ಸೊ ಆ ಒಂದು ಮೈಂಡ್ ಸೆಟ್ಟಿಂದ ನಿಮಗೆ ತುಂಬ ನೋವಾಗ್ತಿದೆ ಅಂತಂದರೆ ಅಕ್ಸೆಪ್ಟ್ ದ ಪೇಯ್ನ್. ಅಂದರೆ ವರ್ಕೌಟ್ ಮಾಡಬೇಕಾದ್ರೆ ಪೇಯ್ನ್ ಆಗುತ್ತೆ, ಈಗ ನಾವು ಹೆಂಗೆಂಗೋ ತಿಂದು ಬಾಡಿ ಮಾಡಿದ್ದೀವಲ್ಲ, ಸೊ ಆಗ ಪೇಯ್ನ್ ಆಗೇ ಆಗುತ್ತೆ. ಸೊ ಜಸ್ಟ್ ಒಂದು ಪೇಷಂಟಿಂದ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಓಕೆ ಪೇಯ್ನ್ ಆಗುತ್ತೆ, ಇನ್ನೊಂದು ಓಕೆ ಇನ್ನೊಂದು 5 minutes ಅಷ್ಟೇ ಪೇಯ್ನ್ ಆಗುತ್ತೆ. ಈ 5-10 minutes ಡೈಲಿ ನಾವು ಒಂದು 1/2 hour ಈ ನೋವು ತಿನ್ನೋದು ಸರಿನಾ? ಅಥವಾ ನಮ್ಮ ಇಡೀ ಲೈಫ್ ನಾವು ಥೋ ನಾನು ಹಿಂಗಿದ್ದರೆ ಚೆನ್ನಾಗಿರ್ತಿತ್ತು, ಈ ಥರ ಬಾಡಿಲಿದ್ದರೆ ಚೆನ್ನಾಗಿರ್ತಿತ್ತು, ನಾನು ಸಣ್ಣ ಇದ್ದರೆ ಈ ಬಟ್ಟೆಲಿ ಚೆನ್ನಾಗಿ ಕಾಣಿಸ್ತಿದ್ದೆ. ಸೊ ಈ ಥರ ಒಂದು ರಿಗ್ರೆಟಲ್ಲಿ ನಿಮ್ಮ ಪೂರ ಲೈಫ್ ಬದುಕೋದು ಚೆನ್ನಾಗಿರುತ್ತಾ? ಅಥವಾ ಪ್ರತಿದಿನ ಒಂದು 1/2 hour ಕಷ್ಟಪಟ್ಟರೆ ಚೆನ್ನಾಗಿರುತ್ತಾ? ಸೊ ಅದನ್ನು ಯೋಚನೆ ಮಾಡಿ. ಆ್ಯಂಡ್ ಆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಇದೆಯಲ್ಲ ಗೈಸ್, ಸೊ ನಾನು ತುಂಬ ಬಾಡಿ ಇನ್ಸೆಕ್ಯೂರಿಟಿ ತುಂಬ ಐ ವಾಸ್ ಫೇಸಿಂಗ್ ದಿಸ್ ಬಾಡಿ ಇಶ್ಯೂಸ್. ಸೊ ಅವಾಗ ಏನೇ ಮಾಡಿಕೊಂಡ್ರು, ನನ್ನ ಹೇರ್ ಕಲರ್ ಮಾಡಿಸ್ಕೊಂಡ್ರು, ಟ್ಯಾಟೂ ಹಾಕಿಸ್ಕೊಂಡ್ರು, ಮೇಕಪ್ ಮಾಡಿಸ್ಕೊಂಡ್ರು, ಏನೇ ಒಂದು ಲೆನ್ಸ್ ಹಾಕ್ಕೊಳ್ಳಿ ಅಥವಾ ಎಷ್ಟು ಚೆನ್ನಾಗಿರೋ ಎಷ್ಟೇ ಎಕ್ಸ್ಪೆನ್ಸಿವ್ ಬಟ್ಟೆ ತೊಗೊಂಡ್ರು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ, ನನಗೆ ಚೆನ್ನಾಗಿ ಫೀಲ್ ಆಗ್ತಿರ್ಲಿಲ್ಲ. ಯಾಕೆ ಅಂದರೆ ನನ್ನ ಬಾಡಿ ಒಳ್ಳೆ ಶೇಪಲ್ಲಿರಲಿಲ್ಲ. ಸೊ ನಿಮ್ಮ ಬಾಡಿ ಕರೆಕ್ಟ್ ಶೇಪಲ್ಲಿದ್ದು ನಿಮಗೆ ಕಾನ್ಫಿಡೆನ್ಸ್ ಫೀಲ್ ಆದರೆ ನೀವು ಯಾವ ಬಟ್ಟೆನ ಬೇಕಾದರೂ ಚೆನ್ನಾಗಿ ಕ್ಯಾರಿ ಮಾಡ್ಬೋದು, ಎಂಥ ಬಟ್ಟೆ ಹಾಕಿದ್ರೂ ಚೆನ್ನಾಗಿ ಕಾಣಿಸುತ್ತೆ. ಅದು ನಂಗೆ ಅರ್ಥ ಆಗಿದ್ದಿನ, ನಾನು ನನ್ನ ಲೈಫ್ನ ಚೇಂಜ್ ಮಾಡೋದಕ್ಕೆ ಡಿಸೈಡ್ ಮಾಡಿದೆ.
ಆ್ಯಂಡ್ ನನ್ನ ಮೇಲೆ ನಾನು ಯಾವತ್ತೂ ಗಿವ್ ಅಪ್ ಮಾಡ್ಕೋಬಾರ್ದು ಅನ್ನೋದೊಂದು ನನ್ನ ಮೈಂಡಿಗೆ ಬಂತು. ಸೊ ತುಂಬ ಭಾಷಣ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬಿಡಿ. ನನ್ನಿಂದ ನಿಮಗೂ ಹೆಲ್ಪ್ ಆದರೆ ನನಗೂ ತುಂಬ ಖುಷಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ಯಾವುದು ಲೈಫಲ್ಲಿ ನಿಮಗೆ ಬೇಕು ಅಂದಿದ್ದು ಯಾವುದು ಈಸಿಯಾಗಿ ಸಿಗಲ್ಲ. ಸೊ ನೀವು ಅದಕ್ಕೆ ಹಾರ್ಡ್ ವರ್ಕ್ ಮಾಡಲೇಬೇಕಾಗತ್ತೆ. ನಿಮಗೆ ನೀವು ಮೋಸ ಮಾಡ್ಕೋಬಿಡಿ, ಡೋಂಟ್ ಚೀಟ್ ಯುವರ್ ಸೆಲ್ಫ್. ಯಾಕಪ್ಪ ಅಂತಂದರೆ, ವರ್ಕೌಟ್ ಮಾಡಬೇಕಾದ್ರೆ ಕೆಲವು ಸಲ ಟ್ರೈನರ್ ಒಂಚೂರು ಆಚೆ ಈಚೆ ಹೋದರೆ ಒನ್ ರೆಪ್ ಅಥವಾ ಟೂ ರೆಪ್ ಮಿಸ್ ಮಾಡೋದು ಅಥವಾ ಒಂದು ಸೆಟ್ ಆಗೋಗಿದೆ ಅಂತ ಹೇಳೋದು. ಸೊ ಇದರಿಂದ ಟ್ರೈನರ್ಗೇನು ಸಿಗಲ್ಲ, ಟು ಬಿ ಹಾನೆಸ್ಟ್. ಅವ್ರಿಗೇನು ಸಿಗಲ್ಲ, ಮೋಸ ಆಗೋದು ನಿಮಗೇನೆ, ಬಿಕಾಸ್ ನೀವು ನಿಮ್ಮ ಮೇಲೆ ವರ್ಕ್ ಮಾಡ್ತಾ ಇರೋದು. ಸೊ ಹಾಗಾಗಿ ಟೈಮ್ ತೊಗೊಳ್ಳಿ, ಬ್ರೇಕ್ ತೊಗೊಳ್ಳಿ, ಸ್ವಲ್ಪ ಗ್ಯಾಪ್ ತೊಗೊಳ್ಳಿ, ಸ್ವಲ್ಪ ನೀರು ಕುಡೀರಿ, ಟೇಕ್ ಟೈಮ್, ಸ್ವಲ್ಪ ಗಾಳಿ ತೊಗೊಳ್ಳಿ, ಬಟ್ ಅದನ್ನು ಕಂಪ್ಲೀಟ್ ಮಾಡಿ. ಸೊ ನಿಮ್ಮ ಬಗ್ಗೆ ನಿಮಗೆ ಪ್ರೌಡ್ ಫೀಲ್ ಆಗುತ್ತೆ. ಆ್ಯಂಡ್ ಅಪ್ರಿಷಿಯೇಟ್ ಯುವರ್ ಸೆಲ್ಫ್. ನೀವು ಆ ಥರ ಒಂದು ಸಿಚುವೇಷನ್ ನೀವು ಯಾವಾಗ ಕಂಪ್ಲೀಟ್ ಮಾಡ್ತೀರಾ, ಅಪ್ರಿಷಿಯೇಟ್ ಯುವರ್ ಸೆಲ್ಫ್. ಸೊ ನನಗೆ ಯಾವಾಗಲೂ ಆಗ್ದಲೇ ಇದ್ದಾಗ ದಟ್ ಈಸ್ ವಾಟ್ ಐ ಹ್ಯಾವ್ ಟೋಲ್ಡ್ ಮೈ ಸೆಲ್ಫ್, ನಾನು ನನಗೆ ಮೋಸ ಮಾಡ್ಕೋಬಾರ್ದು. ಇಲ್ಲಿ ನಾನು ಈಗ ಏನಾದರೂ ನಾನು ನನ್ನ ಟ್ರೈನರ್ಗೆ ಆಗಿದೆ ಮುಗ್ದೋಯ್ತು ಅಂತ ಹೇಳಿದ್ರೆ ನನಗೆ ನಾನು ಮೋಸ ಮಾಡ್ಕೊಂಡಂಗೆ ಅಂತ ನನಗೆ ಆವತ್ತು ರಿಯಲೈಸ್ ಆಯಿತು. ಸೊ ಆವತ್ತಿಂದ ಐ ಹ್ಯಾವ್ ಬಿನ್ ವೆರಿ ಸ್ಟ್ರಿಕ್ಟ್. ನಾನು ಇಷ್ಟು ಮಾಡಿದರೆ ಇಷ್ಟು ಮಾಡ್ತೀನಿ, ಡೈರೆಕ್ಟಾಗಿ ಅವ್ರಿಗೆ ಹೇಳ್ತೀನಿ, ಇಬ್ರು ಇದಾಗಲ್ಲ ಅಂತ ಅನ್ಸುತ್ತೆ ಅಂತ. ಅವ್ರು ಹೇಳ್ತಾರೆ ಇಲ್ಲ ಆಗುತ್ತೆ ಮಾಡಿ, ಆಗುತ್ತೆ ಮಾಡಿ ಅಂತ. ಸೊ ದಟ್ಸ್ ವಾಟ್ ಯು ನೀಡ್. ಸೊ ಯಾವತ್ತೂ ಡೋಂಟ್ ಚೀಟ್ ಯುವರ್ ಸೆಲ್ಫ್. ನಿಮ್ಮ ಮೆಂಟೋರ್, ನಿಮಗೆ ನಿಮ್ಮ ಲಿಮಿಟ್ಸಿಂದ ಎಬೋ ನಿಮಗೆ ಪುಷ್ ಮಾಡುವಂಥ ಒಂದು ಕೆಪಾಸಿಟಿ ಇರುವಂಥ ಒಬ್ಬರು ಟ್ರೈನರ್ನ ನೀವು ತೊಗೊಳ್ಳಿ. ಸೊ ಗುಡ್ ಮೆಂಟೋರ್ ಆ್ಯಂಡ್ ಗುಡ್ ಡಯೆಟ್ ಮತ್ತು ನಿಮ್ಮ ಒಂದು ಡಿಸಿಪ್ಲಿನ್ ಮತ್ತು ಕನ್ಸಿಸ್ಟೆನ್ಸಿ. ಯು ಹ್ಯಾವ್ ಟು ಶೋ ಅಪ್ ಫಾರ್ ಯುವರ್ ಸೆಲ್ಫ್ ಎವ್ರಿ ಸಿಂಗಲ್ ಡೇ. ನೀವು ನಿಮಗೋಸ್ಕರ ಹೋದರೆ ಐ ಥಿಂಕ್ ದಟ್ ಈಸ್ ವಾಟ್ ಮೇಕ್ಸ್ ಅ ಡಿಫ್ರೆನ್ಸ್ ಇನ್ ಯುವರ್ ಲೈಫ್. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂದರೆ, ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು. ತುಂಬ ಏನೋ ರಾಂಗ್ ಫ್ರೆಂಡ್ ಸರ್ಕಲ್ಸ್, ಅವರು ತುಂಬ ಪಾರ್ಟಿ ಮಾಡ್ತಾರೆ ಅಂದರೆ ಅವ್ರ ಜೊತೆ ಹೋಗೋದು, ಆ್ಯಂಡ್ ಮಿಸ್ಸಿಂಗ್ ಜಿಮ್. ಸೊ ಏನೇ ಆದ್ರೂ ಯು ರಿಮೆಂಬರ್ ದಟ್ ಯು ಶುಡನ್ ಸ್ಯಾಕ್ರಿಫೈಸ್ ವಾಟ್ ಈಸ್ ಇಂಪಾರ್ಟೆಂಟ್ ಫಾರ್ ಯು. ಸೊ ಹಾಗಾಗಿ ಯಾವತ್ತೂ ಬ್ಯಾಡ್ ಸರ್ಕಲ್ಗೆ ಅಥವಾ ಬ್ಯಾಡ್ ಲೈಫ್ ಸ್ಟೈಲ್ಗೆ ಬಿದ್ದು ಈ ಥರ ಒಂದು ಥಿಂಗ್ಸ್ಗಳ ಮೇಲೆ ಫೋಕಸ್ನ ಕಮ್ಮಿ ಮಾಡ್ಕೋಬೇಡಿ. ಇಟ್ಸ್ ನಾಟ್ ಜಸ್ಟ್ ಹೌ ಯು ಲುಕ್, ಅರ್ಥ ಆಗ್ತಿದೆಯಾ, ಬರೀ ನೀವು ಹೇಗೆ ಕಾಣಿಸ್ತಿದ್ದೀರಾ ಅನ್ನೋದಷ್ಟೇ ಅಲ್ಲ, ಇದು ನಿಮ್ಮ ಹೆಲ್ತಿಗೂ, ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಯಾವತ್ತು ನಿಮ್ಮ ಹೆಲ್ತ್ನ ನೀವು ಕಾಂಪ್ರಮೈಸ್ ಮಾಡ್ಕೋಬೇಡಿ ಇನ್ನೊಂದು ವಿಷಯಕ್ಕೆ, ಫಾರ್ ದ ಏನೋ ಟೆಂಪ್ರರಿ ಪ್ಲೆಷರ್ಸ್ಗೋಸ್ಕರ. ಆಸ್ ಐ ಸೆಡ್, ಔಟ್ಸೈಡ್ ಫುಡ್ಡು ಅಥವಾ ಈ ಕೂಲ್ ಡ್ರಿಂಕ್ಸ್ ಕುಡಿಯೋದು, ಈ ಕೋಕು ಅದೆಲ್ಲ, ಬಿಕಾಸ್ ಇಟ್ ಹ್ಯಾಸ್ ಡಬಲ್ ಶುಗರ್, ಅರ್ಥ ಆಗ್ತಿದೆಯಾ. ಸೊ ಹಾಗಾಗಿ ಅದನ್ನು ಅವಾಯ್ಡ್ ಮಾಡಿ, ಸ್ವೀಟ್ ಅವಾಯ್ಡ್ ಮಾಡಿ. ಮತ್ತು ನಿಮಗೆ ಗೊತ್ತು ಫಾಸ್ಟ್ ಫುಡ್ ಯಾವುದಾದ್ರು ಅನ್ಹೆಲ್ದಿ ಅಂತ ಹೇಳಿಬಿಟ್ಟು, ಮತ್ತು ಸ್ಮೋಕಿಂಗ್ ಆಗಲಿ ಮತ್ತು ಸ್ವೀಟ್ಸ್ ಆಗಲಿ, ಇದನ್ನೆಲ್ಲ ಅವಾಯ್ಡ್ ಮಾಡಿ. ಸೊ ಕಂಪ್ಲೀಟ್ಲಿ ಕಟ್ ಆಫ್ ಮಾಡಿ ಅಂತ ನಾನು ಹೇಳಲ್ಲ. ಫಾರ್ ಎಕ್ಸಾಂಪಲ್, ಅಟ್ ಲೀಸ್ಟ್ ಫಾರ್ ಸಮ್ ಡೇಸ್ನು ನೀವು ಸ್ವಲ್ಪ ರಿಸಲ್ಟ್ ಸಿಗೋ ತನಕ ಸ್ವಲ್ಪ ಡಿಸಿಪ್ಲಿನ್ಡ್ ಆಗಿರಿ. ಆ ಡಿಸಿಪ್ಲಿನ್ಗೆ ನಿಮ್ಮ ಬಾಡಿ ಯಾವಾಗ ಅಡ್ಜಸ್ಟ್ ಆಗುತ್ತೆ ಅವಾಗ ಮೇ ಬಿ ವೀಕ್ಲಿ ಒನ್ಸ್, ವೀಕ್ಲಿ ಟ್ವೈಸ್, ಈ ಥರ ಯಾವಾಗಲಾದ್ರೂ ಒಂದು ಮೀಲಲ್ಲಿ ನೀವು ಜಾಸ್ತಿ ತೊಗೊಂಡ್ರೆ, ಜಾಸ್ತಿ ಕ್ಯಾಲರಿ ಅಥವಾ ಏನೋ ತೊಗೊಳ್ತಾ ಇದ್ದೀರಾ ಅಂತಂದರೆ ಇನ್ನೊಂದು ಮೀಲಲ್ಲಿ ಅದನ್ನು ಕಾಂಪೋಸಿಟ್ ಮಾಡಿ. ಸೊ ಆ ಥರ ಮಾಡಿ, ಸೊ ದಟ್ ನಿಮಗೂ ಬೇಜಾರಾಗಬಾರ್ದು, ನಿಮ್ಮ ಡಯೆಟ್ ಕೂಡ ಪ್ಲೇಸಲ್ಲಿರಬೇಕು ಆ ಥರ. ಸೊ ಈ ಕ್ಯಾಲರಿ ಡೆಫಿಸಿಟ್ ಏನಿದೆ ಅದನ್ನು ಮಾಡ್ಕೊಳ್ಳಿ ಅಷ್ಟೇ. ಅಂದರೆ ರನ್ ಆರ್ ಟೇಕ್ ಅ ವಾಕ್ ಆರ್ ಮೂವ್ ಅ ಲಾಟ್. ಸೊ ಏನಪ್ಪ ಅಂತಂದರೆ, ವರ್ಕೌಟ್ ಮಾಡಿದ್ರಿ, ವರ್ಕೌಟ್ ಮಾಡಿದ ತಕ್ಷಣ ಬಂದು ಮನೇಲಿ ಮಂಕೊಂಬಿಟ್ರೆ ಅದು ವರ್ಕೌಟ್ ಆಗಲ್ಲ. ರೆಸ್ಟಿಂಗ್ ಈಸ್ ಒನ್ ಥಿಂಗ್, ಬಟ್ ಎವ್ರಿ ಡೇ ನೀವು ಲೇಸಿಯಾಗಿ ಕುತ್ಕೊಂಡು ಒಂದೇ ಕಡೆ ಕುತ್ಕೊಂಡಿದ್ರೆ ಆಗಲ್ಲ. ಅವಾಗ ಈಗ ನಾನು ನೋಡಿ, ನಾನು ಪೋಕೋನ ವಾಕಿಗೆ ಕರ್ಕೊಂಡು ಹೋಗ್ತೀನಿ ಕೆಲವು ಸಲ, ಅಥವಾ ನನ್ನ ಕೆಲಸ ಇದ್ದಾಗ ವಾಕ್ ಮಾಡ್ತೀನಿ. ಸೊ ಈ ಥರ ಸ್ವಲ್ಪ ಕೀಪ್ ಮೂವಿಂಗ್, ಸ್ವಲ್ಪ ವಾಕ್ ತೊಗೊಳ್ಳಿ. ನಿಮಗೂ ವಾಕ್ ತೊಗೊಂಡಾಗ ಏನಾಗುತ್ತೆ ಅಂದರೆ ಮೈಂಡ್ ಸ್ವಲ್ಪ ಕ್ಲಿಯರ್ ಆಗುತ್ತೆ, ಯು ಕ್ಯಾನ್ ಥಿಂಕ್ ಕ್ಲಿಯರ್. ಈವನ್ ನಿಮ್ಗೆ ಸ್ವಲ್ಪ ಏನೋ ಒಂಥರ ಹಿಂಸೆ ಆಂಗ್ಸೈಟೀಸ್ ಆಗ್ತಾ ಇದ್ರೆ ಇಟ್ ವಿಲ್ ಕ್ಲಿಯರ್ ಯುವರ್ ಹೆಡ್. ಸೊ ಹಾಗಾಗಿ ಅವಾಗವಾಗ ಮೇ ಬಿ ರನ್ ಆರ್ ಟೇಕ್ ಅ ವಾಕ್. ಈ ಒಂದು ಪ್ರೋಸೆಸ್ ಏನಿದೆ, ಇದು ಆಗುತ್ತೆ, ಆಗೋ ತನಕ ನಾನು ಬಿಡಲ್ಲ ಅನ್ನೋ ಒಂದು ಮೈಂಡ್ ಸೆಟ್ನ ಇಟ್ಕೊಂಡು ನೀವು ಮಾಡಬೇಕಾಗತ್ತೆ. ನಿಮಗೆ ನೀವು ಎಷ್ಟು ಚಾನ್ಸ್ ಕೊಡ್ಬೋದು ಅಷ್ಟು ಚಾನ್ಸ್ನ ಕೊಡಿ ಈ ಒಂದು ಪ್ರೋಸೆಸ್ಸಲ್ಲಿ. ಸೊ ಯಾವತ್ತು ಗಿವ್ ಅಪ್ ಮಾಡಬೇಡಿ, ಈಸಿಯಾಗಿ ಈ ಒಂದು ಪ್ರೋಸೆಸ್ಸಲ್ಲಿ ಬಿಲೀವ್ ಮಾಡಿ. ಆ್ಯಂಡ್ ಡೋಂಟ್ ಗಿವ್ ಅಪ್ ಆನ್ ಯುವರ್ ಸೆಲ್ಫ್ ಗೈಸ್. ಏನಪ್ಪ ಅಂತಂದರೆ, ನನಗೆ ವರ್ಕ್ ಆಗಿದ್ದು, ಸೊ ನಾನು ಒಂದು ವೇಯಿಂಗ್ ಮಷಿನ್ ತೊಗೊಂಡು ನನ್ನ ರೂಮಲ್ಲಿ ಇಟ್ಕೊಂಡಿದ್ದೀನಿ. ಸೊ ಐ ಡೋಂಟ್ ನೋ ಇಫ್ ಯು ಗೈಸ್ ಕ್ಯಾನ್ ಸಿ, ಸೊ ಇಲ್ಲಿದೆ ನೋಡಿ ಕೆಳಗಡೆ. ಸೊ ಅದು ನನ್ನ ವೇಯಿಂಗ್ ಮಷಿನ್. ಸೊ ಏನಾಗುತ್ತೆ ಅಂದರೆ, ನಾನು ಡೈಲಿ ಎದ್ದ ತಕ್ಷಣ ಸ್ವಲ್ಪ ಲೈಟ್ ವೆಯ್ಟ್ ಇರುವಂಥ ಬಟ್ಟೆನ ಹಾಕ್ಕೊಂಡು ನಾನು ನನ್ನ ವೆಯ್ಟ್ನ ಚೆಕ್ ಮಾಡ್ತೀನಿ ಎವ್ರಿ ಮಾರ್ನಿಂಗ್, ಎಂಟಿ ಸ್ಟೊಮಕ್ ಚೆಕ್ ಮಾಡ್ತೀನಿ ಎದ್ದ ತಕ್ಷಣ. ಸೊ ಇದ್ದು ನಾನು ಫೋಟೋಸ್ ತೊಗೋತಿದ್ದೆ ಎವ್ರಿ ಡೇ, ತೊಗೊಂಡು ಅದನ್ನು ಒಂದು ಫೋಲ್ಡರ್ ಮಾಡಿ ಇಡ್ತಾ ಇದ್ದೆ. ಸೊ ಡೈಲಿ ನನ್ನ ವೆಯ್ಟಲ್ಲಿ ಎಷ್ಟು ಡಿಫ್ರೆನ್ಸ್ ಆಗ್ತಿದೆ, ಸೊ ಹಿಂದಿನ ದಿನ ಏನಾದರೂ ರಾಂಗ್ ತಿನ್ನ ರೈಟ್ ತಿನ್ನ ಅಂತೆಲ್ಲ ಮೆಷರ್ ಮಾಡೋದಕ್ಕೆ ನನಗೆ ಸರಿ ಹೋಗ್ತಾ ಇತ್ತು. ತುಂಬ ಜನ ಹೇಳ್ತಾರೆ ಡೈಲಿ ಲೆಕ್ಕ ಮಾಡಿದ್ರೆ ಯು ವಿಲ್ ಗೆಟ್ ಡಿಮೋಟಿವೇಟೆಡ್, ಏನೋ
ರಿಸಲ್ಟ್ ಸಿಗ್ಲಿಲ್ಲ ಅಂತಂದ್ರೆ ಅಂತ. ಐ ಡೋಂಟ್ ಬಿಲೀವ್ ಇನ್ ದಟ್. ನನ್ನ ಪ್ರಕಾರ ಅದು ನಿಜ ಅಲ್ಲ. ಸೊ ನನ್ನ ಪ್ರಕಾರ ನೀವು ಯಾವ ಥರ ಮೈಂಡ್ ಸೆಟ್ ಇಟ್ಕೋಬೇಕಂದ್ರೆ ಡೈಲಿ ನೀವು ಚೆಕ್ ಮಾಡಬೇಕು, ಯು ಶುಡ್ ಚೆಕ್ ಓಕೆ ರಿಸಲ್ಟ್ ಸಿಕ್ತಿದ್ಯಾ ಇಲ್ವಾ, ಸಿಕ್ತಿಲ್ಲ ಅಂದ್ರೆ ನಾನು ಇನ್ನೊಂದು ಸ್ವಲ್ಪ ಎಫರ್ಟ್ಸ್ ಹಾಕಬೇಕು, ಇನ್ನೊಂದು ಸ್ವಲ್ಪ ಡಿಸಿಪ್ಲಿನ್ ಆಗಿರಬೇಕು. ಸೊ ಈ ಒಂದು ಮೈಂಡ್ ಸೆಟ್ನ ನೀವು ಬಿಲ್ಡ್ ಮಾಡ್ಕೋಬೇಕು. ಸೊ ಹಾಗಾಗಿ ಡೈಲಿ ಮಾರ್ನಿಂಗ್ ಎಂಪ್ಟಿ ಸ್ಟೊಮಕ್ ಅಲ್ಲಿ ಚೆಕ್ ದ ವೆಯ್ಟ್. ಸೊ ನೀವು ಚೆಕ್ ಮಾಡಿದಾಗ ನಿಮಗೆ ವೆಯ್ಟ್ ಜಾಸ್ತಿ ಆಗಿದೆಯೋ ಕಮ್ಮಿ ಆಗಿದೆಯೋ, ಬಟ್ ಎವ್ರಿ ಡೇ ಮಾರ್ನಿಂಗ್ ನಿಮಗೆ ನೆನಪಿರುತ್ತೆ ನಿಮಗೆ ನಿಮ್ಮ ಗೋಲ್ ಏನು ಅಂತ ಹೇಳ್ಬಿಟ್ಟು. ಸೊ ದಟ್ ಈಸ್ ದ ಮೇನ್ ಮೋಟೋ. ಯಾವತ್ತು ಗಿವ್ ಅಪ್ ಮಾಡಬೇಡಿ, ಅಗೇನ್ ಐ ಆಮ್ ಟೆಲಿಂಗ್ ಯು, ಯಾವತ್ತು ಗಿವ್ ಅಪ್ ಮಾಡಬೇಡಿ. ಟ್ರೈ ಯುವರ್ ಬೆಸ್ಟ್ ಆ್ಯಂಡ್ ಓಕೆ ಏನೋ ರಿಸಲ್ಟ್ ಸಿಗ್ತಾ ಇಲ್ವಾ, ಚೇಂಜ್ ಯುವರ್ ಡಯೆಟ್, ಟ್ರೈ ಸಮಥಿಂಗ್, ಟ್ರೈ ಹಾರ್ಡರ್, ಬಟ್ ಡೋಂಟ್ ಗಿವ್ ಅಪ್. ಯಾವತ್ತು ನೀವು ಪಟ್ಟಂಥ ಕಷ್ಟ ವೇಸ್ಟ್ ಆಗಲ್ಲ, ನೀವೇನೇ ಕಲ್ತಿದ್ರು ಅದು ವೇಸ್ಟ್ ಆಗಲ್ಲ. ಸೊ ಅದನ್ನು ನಾನು ಹೇಳೋದಕ್ಕೆ ಇಷ್ಟಪಡೋದು. ಸೊ ಯಾ ಗೈಸ್, ಅಲ್ಲಿಗೆ ದೀಸ್ ಆರ್ ದ ಥಿಂಗ್ಸ್ ವಿಚ್ ಐ ಡಿಡ್ ದಟ್ ಮೇಡ್ ಅ ಡಿಫ್ರೆನ್ಸ್. ಆ್ಯಂಡ್ ಒನ್ ಮೋರ್ ಲಾಸ್ಟ್ ಪಾಯಿಂಟ್ ಇದೆ. ಸೊ ಏನಪ್ಪ ಅಂತಂದರೆ, ನನಗೆ ಓವರ್ ಈಟಿಂಗ್ ಡಿಸಾರ್ಡರ್ ಇತ್ತು. ಏನಪ್ಪ ಅಂತಂದರೆ, ನಾನು ಜಾಸ್ತಿ ಹೊರಗಡೆ ಫುಡ್ ತಿಂತಿರಲಿಲ್ಲ, ಬಟ್ ಮನೇಲೇನೆ ನನಗೆ ರೈಸ್ ಅಂದರೆ ತುಂಬ ಇಷ್ಟ. ಸೊ ರೈಸ್ನ ನಾನು ಆಲ್ಮೋಸ್ಟು ಫೈವ್ ಟೈಮ್ಸ್ ಅ ಡೇ ತಿಂತಾ ಇದ್ದೆ, ಅದು ಇಷ್ಟಿಷ್ಟು ರೈಸ್ ತಿಂತಾ ಇದ್ದೆ. ಸೊ ಹಾಗಾಗಿ ಕ್ರೇವಿಂಗ್ಸ್ ಜಾಸ್ತಿ ಇತ್ತು ನನಗೆ. ಸೊ ಅದಕ್ಕೆ ಏನು ಮಾಡಿದ್ನಪ್ಪ ಅಂದರೆ, ಸೊ ನನ್ನ ಫಸ್ಟ್ ಮೀಲ್ ಏನಿದ್ದಿತ್ತು ಅದು ಬ್ರೇಕ್ಫಾಸ್ಟ್. ಸೊ ಆ ಬ್ರೇಕ್ಫಾಸ್ಟಲ್ಲಿ ನಾನು ಸ್ಮೂತಿ ಕುಡಿತಿದ್ದೆ, ಪ್ರೋಟೀನ್ ಸ್ಮೂತಿ. ಸೊ ಅದು ಹೇಗಪ್ಪ ಅಂತಂದರೆ, ಓಟ್ಸ್ಗೆ ನಾನು ಓಟ್ಸು, ಪ್ರೋಟೀನ್ ಪೌಡರು, ಬಾದಾಮು, ವಾಲ್ನಟ್ಟು ಮತ್ತು ಹನಿ ಹಾಕಿ ಅದಕ್ಕೆ ನಾನು ಗ್ಲೂಟಮಿನ್ ಕೂಡ ಮಿಕ್ಸ್ ಮಾಡ್ತೀನಿ. ಅದು ನೀವು ನೋಡಿ, ನಿಮ್ಮ ಟ್ರೈನರ್ ಹತ್ರ ಒಂದ್ಸಲ ಮಾತಾಡಿ, ಅವ್ರು ಓಕೆ ಅಂದರೆ ತೊಗೊಳ್ಳಿ, ಇಲ್ಲಾಂದರೆ ಬೇಡ. ಅದ್ರ ಜೊತೆ ಫ್ಲಕ್ಸ್ ಸೀಡ್ಸ್ ಮತ್ತು ಪಂಪ್ಕಿನ್ ಸೀಡ್ಸ್ನ ಹಾಕ್ಕೊಂಡು ನಾನು ಅದನ್ನು ಮಿಕ್ಸಿ ಮಾಡಿಕೊಂಡು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನಾನು ಯಾವಾಗ ಬರೀ ಓಟ್ಸ್ನ ತಿಂತಾ ಇದ್ದೆ, ನಂಗೆ ಅವಾಗ ಅಷ್ಟು ರಿಸಲ್ಟ್ ಸಿಗಲಿಲ್ಲ. ಆ್ಯಂಡ್ ನನಗೆ ಫುಲ್ ಫೀಲ್ ಕೂಡ ಆಗ್ತಾಯಿರಲಿಲ್ಲ, ಬೇಗ ಹಸಿವಾಗ್ತಿತ್ತು. ಸೊ ಯಾವಾಗ ನಾನು ಸ್ಮೂತಿ ರೂಪದಲ್ಲಿ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ, ಅವಾಗಿಂದ ನಂಗೆ ಸ್ವಲ್ಪ ರಿಸಲ್ಟ್ಸ್ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಈ ಒಂದು ಸ್ಮೂತಿಲಿ ಸ್ವಲ್ಪ ಜನ ಫ್ರೂಟ್ಸ್ನ ಕೂಡ ಆ್ಯಡ್ ಮಾಡ್ತಾರೆ. ಸೊ ನೀವು ವೆಯ್ಟ್ ಲಾಸ್ ಜರ್ನಿಲಿದ್ದರೆ ಪಚ್ಚಬಾಳೆಹಣ್ಣ ಹಾಕಕ್ಕೆ ಹೋಗಬೇಡಿ. ಸೊ ಸ್ಮಾಲ್ ಬಾಳೆಹಣ್ಣನ್ನ ಬೇಕಂದರೆ ಹಾಕಿ, ಅಥವಾ ಬೇರೆ ಫ್ರೂಟ್ಸ್ನ ಕೂಡ ನೀವು ಹಾಕಿ ಮಾಡ್ಕೋಬೋದು. ಒಟ್ಟಿನಲ್ಲಿ ನನಗೆ ಇದು ವರ್ಕೌಟ್ ಆಯಿತು. ಸೊ ದಿಸ್ ಕಮ್ಸ್ ಅ ಲಾಂಗ್ ವೇ. ಮತ್ತು ನಿಮ್ಮ ಪ್ರತಿಯೊಂದು ಫುಡ್ಡಲ್ಲೂ ಸ್ವಲ್ಪ ಪ್ರೋಟೀನ್ ಸೋರ್ಸ್ನ ಇಟ್ಕೊಳ್ಳಿ, ಆ್ಯಂಡ್ ಕಾರ್ಸ್ನ ಕೂಡ ಸ್ವಲ್ಪ ಕಮ್ಮಿ ಇಟ್ಕೊಂಡು ಮೆಷರ್ ಮಾಡಿ ತೊಗೊಳ್ಳಿ. ಆ್ಯಂಡ್ ಏನೇ ಸ್ವಲ್ಪ ಹೆವಿಯಾಗಿ ತಿನ್ನಬೇಕು, ಸಕ್ಕತ್ತಾಗಿ ತಿನ್ನಬೇಕಪ್ಪ ನಾನು ಅನ್ನೋದನ್ನು ನೀವು ಆಫ್ಟರ್ನೂನ್ ಇಟ್ಕೊಳ್ಳಿ. ಸೊ ಆಫ್ಟರ್ನೂನ್ ಟೈಮ್ಸ್ ಜಾಸ್ತಿ ತಿನ್ನಿ, ಮಾರ್ನಿಂಗ್ ಮತ್ತು ನೈಟ್ ಟೈಮ್ ಏನಿದೆ ಅದು ಸ್ವಲ್ಪ ಮೀಡಿಯಮ್ ಮಿನಿಮಲ್ ಆಗಿ ನೀವು ತಿನ್ನಬೇಕು. ಸೊ ಹಾಗಾಗಿ ಇದನ್ನೇ ನಾನು ಮಾಡಿದ್ದು. ಸೊ ನೈಟ್ ಅಂತೂ ನನಗೆ ಆ್ಯಕ್ಚುಲಿ ನನ್ನ ಡಯಟಲ್ಲಿ ಏನೂ ಇರಲೇ ಇರಲಿಲ್ಲ ನೈಟಲ್ಲಿ ತಿನ್ನೋದಕ್ಕೆ. ಸೊ ನೈಟಲ್ಲಿ ನಾನೇನು ಮಾಡ್ತಿದ್ದೆ ಅಂದರೆ, ಒಂದು ಫ್ರೂಟ್ಸ್ ಒಂದಷ್ಟು ಡಿಫ್ರೆಂಟ್ ಫ್ರೂಟ್ಸ್ನ ಕಟ್ ಫ್ರೂಟ್ಸ್ನ ತಿಂತಾ ಇದ್ದೆ, ದಾಳಿಂಬೆ ಆಗಲಿ, ಕೆಲವು ಸಲ ಆರೆಂಜ್. ನೈಟ್ ಟೈಮ್ಸ್ ನನಗೆ ತುಂಬ ಕ್ರೇವಿಂಗ್ಸ್ ಎಲ್ಲ ಆಗೋದು. ಸೊ ಆ ಟೈಮಲ್ಲಿ ಒಂದು ಚಿಕ್ಕ ಆರೆಂಜ್ ಇಟ್ಕೊಂಡಿರ್ತದೆ. ಸೊ ಅದನ್ನು ಹಸಿವಾಗ್ತಿದ್ದಾಗ ಏನಾದ್ರು ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ದಾಗ, ನಾನು ಸ್ವೀಟ್ಸ್ ಬದಲು ಫ್ರೂಟ್ಸ್ ಬದಲು ಫ್ರೂಟ್ಸ್ ಆಗಿ ರಿಪ್ಲೇಸ್ ಮಾಡ್ಕೊಂಡೆ ಅದನ್ನು. ಸೊ ಹಸಿವಾದಾಗಲೆಲ್ಲ ಫ್ರೂಟ್ಸ್ ತಿಂತಾ ಇದ್ದೆ. ಸೊ ನೀವು ಫ್ರೂಟ್ಸ್ನ ಎಷ್ಟು ಬೇಕೋ ಅಷ್ಟು ತಿನ್ನಿ, ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಏನಿದೆ ಮನೇಲಿ ನೀವು ಮಾಡ್ಕೊಂಡು ತಿನ್ನುವಂಥದ್ದು ಎಷ್ಟು ಬೇಕೋ ಅಷ್ಟು ತಿನ್ನಿ. ಆ್ಯಂಡ್ ಮೇನ್ಲಿ ಏನಪ್ಪ ಅಂತಂದರೆ, ನಾನು ವೆಜಿಟೇರಿಯನ್ ಆಗಿದ್ದರಿಂದ ನನಗೆ ನಾನ್ ವೆಜ್ ಬಗ್ಗೆ ಐಡಿಯಾ ಇಲ್ಲ, ಬಟ್ ನಾನು ಎಗ್ ತಿಂತೀನಿ. ಸೊ ಹಾಗಾಗಿ ನನ್ನ ಒಂದು ಆಫ್ಟರ್ನೂನ್ ಮೀಲ್ ಏನಿದೆ, ಸೊ ಅದರಲ್ಲಿ ನಾನು ಎಗ್ ವೈಟ್ನ ತಿಂತೀನಿ. ಸೊ ನಾನು ಆಮ್ಲೆಟ್ ಥರ ಮಾಡಿಸ್ಕೊಂಡ್ರು ಬರೀ ವೈಟ್ ಅಷ್ಟೇ ಹಾಕಿಸ್ಕೊಂಡು ತಿಂತೀನಿ. ಸೊ ಹಾಗಾಗಿ ದಿನದಲ್ಲಿ ನಾನು ಫಸ್ಟ್ 3 ತಿಂತಾ ಇದ್ದೆ. ಸೊ ಸಮ್ ಡೇಸ್ ನಾನು 6 ಕೂಡ ತಿಂತೀನಿ. ಸೊ ಎಷ್ಟು ಪ್ರೋಟೀನ್ ಇಂಟೇಕ್ ಇರುತ್ತೋ ಅಷ್ಟು ಒಳ್ಳೆಯದು. ಸೊ ಎಗ್ ವೈಟ್ನ ತಿನ್ನಿ, ಎಲ್ಲೋ ತಿನ್ನಕ್ಕೆ ಹೋಗಬೇಡಿ. ಸೊ ಐ ಥಿಂಕ್ ದಿಸ್ ಇಸ್ ವಾಟ್ ಐ ಡಿಡ್. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ರೈಸ್ನ ಪೋರ್ಷನ್ನ ನಾನು ತುಂಬ ಕಮ್ಮಿ ಮಾಡಿದೆ. ಸೊ ನನಗೆ ಮಧ್ಯಾಹ್ನದ ಏನಿದ್ದಪ್ಪ ಅಂದರೆ ಚಪಾತಿ ತೊಗೊಳೋದಕ್ಕೆ ಹೇಳೋರು. ಸೊ ನಿಮ್ಮ ಡಯೆಟ್ ಪ್ರಕಾರ, ನಿಮ್ಮ ಲೈಫ್ ಸ್ಟೈಲ್ ಆಗಲಿ, ಸೊ ನಿಮ್ಮನೇಲಿ ಬೇರೆ ಥರ ಫುಡ್ಡನ್ನೇ ಕುಕ್ ಮಾಡ್ಬೋದು. ಸೊ ಹಾಗಾಗಿ ನಿಮಗೆ ಏನು ವರ್ಕೌಟ್ ಆಗುತ್ತೆ, ನಿಮಗೆ ಏನು ಇಷ್ಟ, ಸೊ ನಿಮಗೆ ಇಷ್ಟ ಇರುವಂಥ ಡಯೆಟಲ್ಲಿ ನೀವೇನು ತಿನ್ಬೋದು ಅದನ್ನು ನಿಮ್ಮ ಒಂದು ಟ್ರೈನರ್ ಹತ್ರ ಡಿಸ್ಕಸ್ ಮಾಡಿ, ಅದ್ರ ಮೇಲೆ ನೀವು ಡಿಸೈಡ್ ಮಾಡಿ ನೀವೊಂದು ಡಯೆಟ್ಗೆ ಏನೋ ಜಂಪ್ ಮಾಡಿ. ಡೈರೆಕ್ಟಾಗಿ ನಾನು ಇದು ಹೇಳ್ತಾ ಇದ್ದೀನಿ ಹಿಂಗೆ ಮಾಡಬೇಕು ಅಂತ ಮಾಡಬೇಡಿ. ನಾನು ಏನು ಹೇಳ್ತಾ ಇದ್ದೀನಪ್ಪ ಅಂತಂದರೆ, ನನಗೆ ಇದು ವರ್ಕ್ ಆಯಿತು. ಸೊ ದಿಸ್ ಇಸ್ ವಾಟ್ ದ ಚೇಂಜಸ್ ದಟ್ ಐ ಡಿಡ್ ಇನ್ ಮೈ ಲೈಫ್. ಸೊ ಅದನ್ನು ನಂಗೆ ರಿಸಲ್ಟ್ ಸಿಕ್ಕಿದ್ದು. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ನೀವು ಜಾಸ್ತಿ ನಿದ್ದೆಗೆಡಬೇಡಿ. ಸೊ ನಿದ್ದೆಗೆಡೋದ್ರಿಂದ ಏನಾಗುತ್ತೆ ಅಂತಂದರೆ, ಹಸಿವು ಜಾಸ್ತಿ ಆಗುತ್ತೆ. ಸೊ ಹಸಿವು ಜಾಸ್ತಿಯಾಗಿ ನೀವು ರಾಂಗ್ ಟೈಮಲ್ಲಿ ತಿಂದರೆ ನಿಮ್ಮ ಬಾಡಿ ಡಿಫ್ರೆಂಟಾಗಿ ರಿಯಾಕ್ಟ್ ಮಾಡುತ್ತೆ. ಸೊ ಅದರದ್ದು ನೈಟ್ ಟೈಮಲ್ಲಿ ಅದ್ರದ್ದು ಒಂದು ವಾಕಿಂಗ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಅದಕ್ಕೆಲ್ಲ ಅಫೆಕ್ಟ್ ಆಗಬಾರ್ದು. ಸೊ ನೀವು ಚೆನ್ನಾಗಿ ನಿದ್ದೆ ಮಾಡಿದ್ರೇ ನಿಮ್ಮ ಬಾಡಿಗೂ ಕೂಡ ರೆಸ್ಟ್ ಸಿಗೋದು. ಸೊ ಹಾಗಾಗಿ ಪ್ಲೀಸ್ ಸ್ಲೀಪ್ ಆನ್ ಟೈಮ್, ಅಟ್ಲೀಸ್ಟ್ ದಿನದಲ್ಲಿ 8 ಅವರ್ಸ್ ಮಲ್ಕೊಳ್ಳಿ. ಸೊ ಯಾ ಗೈಸ್, ಐ ಥಿಂಕ್ ದಟ್ಸ್ ಇಟ್. ಸೊ ಈ ವಿಡಿಯೋದಲ್ಲಿ ತುಂಬ ಕ್ಲಿಯರ್ ಆಗಿದೆ ಅಂತ ಅನಿಸುತ್ತೆ ನನ್ನ ಪ್ರಕಾರ. ವಾಟ್ ಆ್ಯಂಡ್ ಆಲ್ ಹೆಲ್ಪ್ ಮೀ ಇನ್ ಮೈ ವೆಯ್ಟ್ ಲಾಸ್ ಜರ್ನಿ ಅಂತೆಲ್ಲ ಹೇಳಿಬಿಟ್ಟು ಸೊ ನಾನು ಆ್ಯಪ್ಸ್ ಮಾಡೋಣ ಅಂತೆಲ್ಲ ಗೋಳಾಡ್ತಾ ಇದ್ದೀನಿ. ಬಟ್ ಒಂದು ವೀಕ್ ನನ್ನ ಬರ್ಡೇ ಇತ್ತಲ್ಲ, ಸೊ ಆ ವೀಕಲ್ಲಿ ಸ್ವಲ್ಪ ನಾನು
ಏನೋ ಸ್ವಲ್ಪ ಜಿಮ್ಮಿಗೆಲ್ಲ ಹೋಗಾಗಲಿಲ್ಲ, ಮನೆ ಹುಡುಕೋದು ಅದು ಇದಂತೆಲ್ಲ ಅದರಲ್ಲೆಲ್ಲ ಬ್ಯುಸಿ ಆದೆ. ಬಟ್ ಅದೇ ಐ ಆಮ್ ಬ್ಯಾಕ್ ಟು ದ ಟ್ರ್ಯಾಕ್ ಅಗೇನ್. ಸೊ ಇವಾಗ ಮತ್ತೆ ಡಯೆಟ್ ಮತ್ತು ವರ್ಕೌಟ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ ರೆಗ್ಯುಲರಾಗಿ, ಬಿಕಾಸ್ ನನಗೆ ಬೇಕಾಗಿರುವಂಥ ಲೈಫ್ ಸ್ಟೈಲ್ ಇದೇನೆ. ಸೊ ದಿಸ್ ಇಸ್ ದ ಲೈಫ್ ಸ್ಟೈಲ್ ದಟ್ ಐ ಬಿಲೀವ್ ಇನ್. ಸೊ ತುಂಬ ಜನಕ್ಕೆ ಬೋರಿಂಗ್, ಅಯ್ಯೋ ಯಾರೇದೋ ಥರ ಅಂತ ಹೇಳ್ಬೋದು, ಬಟ್ ದಿಸ್ ಇಸ್ ಅ ಹೆಲ್ದಿ ಲೈಫ್ ಸ್ಟೈಲ್ ದಟ್ ಯು ಶುಡ್ ಯು ನೋ ಪುಟ್ ಯುವರ್ ಸೆಲ್ಫ್ ಇನ್ ಟು. ಸೊ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗಿದೆ ಅಂತ ನಾನು ಅನ್ಕೋತೀನಿ. ಸೊ ನಿಮಗೆ ಏನಾದ್ರು ಕ್ವೆಶನ್ಸ್ ಇದ್ದರೆ ಅಥವಾ ಇನ್ನೊಂದು ಏನಾದರೂ ವಿಡಿಯೋ ಮಾಡಬೇಕು ವೆಯ್ಟ್ ಲಾಸ್ ಅಥವಾ ಫಿಟ್ನೆಸ್ಗೆ ರಿಲೇಟೆಡ್ ಅಂತ ಅಂದರೆ, ನೀವು ಅದನ್ನು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ಸೊ ನಾನು ಆದಷ್ಟು ಶೇರ್ ಮಾಡ್ತೀನಿ. ಸೊ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಸೊ ನಾನು ಶೇರ್ ಮಾಡ್ತಿದ್ದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸಿಂದ. ನಾನು ಯಾರಿಗೂ ಟ್ರೈನ್ ಮಾಡಿಲ್ಲ ಅಥವಾ ನಾನು ಟ್ರೈನರ್ ಅಲ್ಲ, ಐ ಆಮ್ ನಾಟ್ ಅ ಪ್ರೊಫೆಷ್ನಲ್. ಸೊ ನನಗೇನು ತಿಳಿದಿದೆ, ನನಗೇನು ವರ್ಕ್ ಆಯಿತು, ನಾನು ಅದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ನೀವು ಕೂಡ ಅಷ್ಟೇ, ಏನೋ ಒಂದು ಮಾಡಬೇಕಾದ್ರೆ ಯೋಚನೆ ಮಾಡಿ ತಿನ್ನಿ, ಯೋಚನೆ ಮಾಡಿ ಡಿಸಿಷನ್ಸ್ ತೊಗೊಳ್ಳಿ, ಆ್ಯಂಡ್ ಆಲ್ವೇಸ್ ಕೀಪ್ ಅ ಪರ್ಸ್ನಲ್ ಟ್ರೈನರ್. ಸೊ ಅದು ಯಾವಾಗಲೂ ಇಟ್ ವಿಲ್ ಆಲ್ವೇಸ್ ಕಮ್ ಇನ್ ಹ್ಯಾಂಡಿ. ಸೊ ನಾವು ಹೆಂಗಪ್ಪ ಅಂತಂದರೆ, ನಮಗೆ ಎಷ್ಟು ಕಂಫರ್ಟಬಲ್ ಇರುತ್ತೋ ಅಷ್ಟು ಮಾತ್ರ ವರ್ಕೌಟ್ ಮಾಡಿ ಸಾಕಪ್ಪ ಬಿಡಪ್ಪ ಇಷ್ಟೇ ಹೋಗ್ಬಿಡೋಣ ಮನೆಗೆ ಅನಿಸುತ್ತೆ. ಬಟ್ ಟ್ರೈನರ್ ಇದ್ದರೆ ಇಲ್ಲ ಮಾಡಿ, ಇಲ್ಲ ಇದಿಷ್ಟು ಕಂಪ್ಲೀಟ್ ಮಾಡಿ ಅಂತ ನಿಮಗೆ ಪುಷ್ ಮಾಡ್ತಾರೆ. ಸೊ ಆ ಥರ ಒಬ್ಬರು ನಿಮಗೆ ಪುಷ್ ಮಾಡೋ ಮೆಂಟೋರ್ ಇರಬೇಕು. ಆ್ಯಂಡ್ ನೀವು ಜಿಮ್ಮಿಗೆ ಬೇರೆಯವ್ರ ಜೊತೆ ಕೂಡ ಹೋಗ್ತಾ ಇದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಫಿಯಾನ್ಸೆ ಆಗಿರ್ಬೋದು, ಕುಡ್ ಬಿ ಯೋರ್ ಮಾಮ್ ಡ್ಯಾಡ್ ಕಸಿನ್ಸ್ ಯಾರು ಬೇಕಾದರೂ ಆಗಿರ್ಬೋದು, ಅಥವಾ ನಿಮ್ಮ ಮಕ್ಕಳು ಜೊತೆ ಕೂಡ ಆಗಿರ್ಬೋದು, ಇಫ್ ದೇ ಡೋಂಟ್ ವಾಂಟ್ ಟು ಗೋ ನೀವು ಮಿಸ್ ಮಾಡ್ಕೋಬೇಡಿ. ಯು ಶೋ ಅಪ್ ಫಾರ್ ಯುವರ್ ಸೆಲ್ಫ್ ಆ್ಯಂಡ್ ನಿಮ್ಮ ಒಂದು ವರ್ಕೌಟ್ನ ಎಲ್ಲ ಮಾಡಿ. ಸೊ ಯಾ ಗೈಸ್, ಐ ಥಿಂಕ್ ದಟ್ಸ್ ಇಟ್. ಆಲ್ಮೋಸ್ಟ್ ಎಲ್ಲ ಶೇರ್ ಮಾಡಿದ್ದೀನಿ ಅಂತ ಅಂದ್ಕೋತೀನಿ. ಸೊ ಏನಾದರೂ ತಪ್ಪು ಹೇಳಿದರೆ ಐ ಆಮ್ ರಿಯಲಿ ಸಾರಿ, ಬಟ್ ನನಗೇನು ವರ್ಕ್ ಆಗಿದೆ ನಾನು ಅದನ್ನು ಹೇಳಿದ್ದೀನಿ. ಆ್ಯಂಡ್ ಐ ಹೋಪ್ ಇದು ಯಾರಿಗಾದರೂ ಹೆಲ್ಪ್ ಆಗುತ್ತೆ ಅಂತ. ಸೊ ಈ ವಿಡಿಯೋ ನೋಡಿ ಬರೀ ಸ್ಕಿಪ್ ಮಾಡೋದಲ್ಲ, ಪುಟ್ ಇನ್ ಸಮ್ ವರ್ಕ್ ಆ್ಯಂಡ್ ಚೇಂಜ್ ಯುವರ್ ಲೈಫ್. ಸೊ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ಹೀಗೆ ನೋಡ್ತಾ ರೀ, ಸಬ್ಸ್ಕ್ರೈಬ್ ಮಾಡ್ತಾ ರೀ, ಆ್ಯಂಡ್ ಇನ್ನೂ ಪ್ರೀತಿನ ತೋರಿಸಿ ಅಂತ ಹೇಳ್ತಾ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.